ಯಾಕೆ ಕೇಂದ್ರ ಸರ್ಕಾರ ಈ ರೈತರು ಅಂತ ಕಸಂದ್ರ ರೈತರ ಚಳವಳಿ ಅಂತ ಕಸಂತದ್ರ ತೀರಾ ಅಲಕ್ಷ ಮಾಡುವಂತದ್ದು ಅವರ ಮಾತುಗಳಿಂದ ಗೊತ್ತಾಗಿದೆ ಪ್ರಧಾನಮಂತ್ರಿಗಳಿಗೆ ಬಹುತೇಕ ಗೊತ್ತಿದ್ದು ನಾಟಕ ಮಾಡುತ್ತಿದ್ದಾರೆ ಅವರು ಈ ದೇಶನ ಹುಟ್ಟಿದ್ದು ಚಳವಳಿ ಗರ್ಭದಿಂದ ಚಳವಳಿ ಚಳವಳಿಗೆ ಕಾಸಿನ ಕಿಮ್ಮತ್ತಿಲ್ಲ ಇವರ ಕಣ್ಣಲ್ಲಿ ಚಳವಳಿ ಯಾಕೆ ಮಾಡ್ತೀರಿ ಅಂತ ಕಸಂತ ಕೇಳುವಂಥದ್ದು ಇಲ್ಲ ಅಂತ ಕಸಂತದ್ರೆ ಇದು ನಮ್ಮ ಸರ್ಕಾರ ಅಂತ ಹೆಂಗೆ ಅನ್ಬೇಕು ನಾವು ಹಿಂಸರಿವಂಥ ಮಾತೇ ಇಲ್ಲ ಈಗೇನು ಕೃಷಿಗೆ ಸಂಬಂಧಿಸಿದಂಥ ಮೂರು ಕಾನೂನುಗಳನ್ನೇನು ಪಾಸ್ ಮಾಡಿದ್ದೀವಿ ಅದನ್ನು ಬೇಕಾದ್ರೆ ಕನ್ವಿನ್ಸ್ ಮಾಡ್ತೀವಿ ರೈತರಿಗೆ ಅದಕ್ಕೆ ಬರ್ರಿ ಅಂತ ಕರೆಯಕತ್ತಿದ್ದಾರೆ ಅವರು ಮಾತುಕತೆಗಲ್ಲ ಇದನ್ನು ಹಿಂದಕ್ಕೆ ತಗೋಬೇಕು ಅಂತ ನಾವು ರೈತರು ಕೇಳಕತ್ತಿದ್ದೀವಿ ಯಾಕಪ್ಪ ಹಿಂದಕ್ಕೆ ತಗೋಬೇಕು ಅಂತ ಕಸಂತನ್ನುವಂಥದ್ದು ಕೇಳಬೇಕು ಅಂತ ಕಸಂತನ್ನುವಂಥದ್ದಿಲ್ಲ ಸರ್ಕಾರಕ್ಕೆ ನಾವು ಮಾಡಿದ್ದ ಸರಿ ನಾವು ಕಾನೂನು ಪಾಸ್ ಮಾಡಿದ್ದೀವಿ ನಾವು ಅದನ್ನು ಬಿಟ್ಟು ನಾವು ಒಂದು ಇಂಚು ಕದಲೋದಿಲ್ಲ ನಿಮಗೆ ಅದನ್ನು ಕನ್ವಿನ್ಸ್ ಮಾಡ್ತೀವಿ ಬೇಕಾದ್ರೆ ಬರೀ ಮೂರನೇ ತಾರೀಕಿಗೆ ಸರ್ಕಾರ ನಾವು ಆಹ್ವಾನ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಅವರ ಏನು ಸರ್ವಾಧಿಕಾರದ ಒಂದು ಅವರ ಧೋರಣೆ ನಾವು ಬಲವಾಗಿ ಖಂಡಿಸ್ತೀವಿ ನಾವು ಜನಪರ ಪ್ರಧಾನಮಂತ್ರಿಗಳಲ್ಲ ಇವರು ಇವರು ಸರ್ವಾಧಿಕಾರಿಯಾಗಿ ಮರಿಬೇಕು ಅಂತ ಕಸಂತನ್ನುವಂಥ ಒಂದು ದೃಷ್ಟಿಯಿಂದ ಈ ರೀತಿ ಮಾತಾಡುವಂಥದ್ದು ನಮಗೆ ಈ ಆಟ ಆಡಿದ್ದು ನಮಗೆ ಅನುಭವಕ್ಕಿದೆ ರೀ ಪ್ರಧಾನಮಂತ್ರಿಗಳು ಒಕ್ಕಲ್ತನ ಮಾಡಿಲ್ಲ ಅಗ್ರಿಮೆಂಟ್ ಯಾವ ರೀತಿ ಮಾಡ್ತಾರೋ ರೈತರನ್ನ ಯಾವ ರೀತಿ ಮೋಸ ಮಾಡ್ತಾರೋ ಅಂತ ಕಸನ್ನುವಂಥದ್ದು ಪ್ರಧಾನಮಂತ್ರಿಗೆ ಅರಿವಿಲ್ಲ ಅವರಿಗೆ ಅನುಭವ ಇಲ್ಲ ಅವರಿಗೆ ನಾವು ಅಗ್ರಿಮೆಂಟ್ ಮಾಡಿಕೊಂಡವರು ನಾವು ಅನುಭವಿಸಿದ್ದೇವೆ ಅದನ್ನು ಅಗ್ರಿಮೆಂಟ್ ಪ್ರಕಾರ ಅವರು ಖರೀದಿ ಮಾಡ್ತಾರೋ ಇಲ್ಲೋ ಅಥವಾ ರಿಜೆಕ್ಟ್ ಯಾವ ರೀತಿ ಮಾಡಿ ಕಸ ನಮ್ಮನ್ನು ಮೋಸ ಮಾಡ್ತಾರೋ ಅಂತ ಕಸಂತನ್ನುವಂಥದ್ದು ನಮಗೆ ಗೊತ್ತಾಗಿದೆ ಆ ಕಾರಣಕ್ಕೆ ನೀವೇನು ಮಾಡಕ್ಕೆ ಹೊಂಟಿದ್ದೀರಿ ಅಂತ ಕಸಂತಂದ್ರೆ ನಿಮ್ಮ ಒಳಗುಟ್ಟು ನಮಗೆ ಅರ್ಥ ಆಗಿದೆ ಈಗ ನೀವು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಈ ದೇಶದ ರೈತರ ಮಾಲೆ ಎಲ್ಲ ಅವರು ಖರೀದಿ ಮಾಡಬೇಕು ಎಂಥವ್ರದಾರು ಅಂತ ಕಸಂತಂದ್ರೆ ಸರ್ಕಾರನ ಖರೀದಿ ಮಾಡುವಂಥ ಶ್ರೀಮಂತರದಾರ್ರಿ ಸಣ್ಣವರಿಲ್ಲ ಅವರು ಅವರಿಂದ ಪಾರ್ಟಿ ಫಂಡ್ ಪಡೆದ ಕಸನ ನಿರಂತರ ಸೂರ್ಯಚಂದ್ರ ಇವ್ರ ತನಕ ನಾವು ಅಧಿಕಾರದೊಳಗಿರಬೇಕು ಅಂತ ಕಸನ್ನುವಂಥ ಹುನ್ನಾರ ಇವ್ರದ್ದು ಆ ರೀತಿ ಒಂದು ಗುಟ್ಟಿನ ವ್ಯವಸ್ಥೆ ರೈತರನ್ನೆಲ್ಲ ಅವ್ರ ಕಾಲಕ್ಕೆ ಹಾಕಬೇಕು ಹಿಂದಿನ ಬ್ರಿಟಿಷ್ ಏನು ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ ಅದರ ಅಪ್ಪ ಇದು ಈ ಸರ್ಕಾರ ಇದು ಈಸ್ಟ್ ಇಂಡಿಯಾ ಕಂಪ್ನಿ ಅಪ್ಪ ಇದು ಈಗಿದ್ದಂಥ ಸರ್ಕಾರ ಇದು ಎಕ್ಸ್ಪೋರ್ಟ್ ಮಾಡ್ದೆ ಏನ್ರಿ ಗೊತ್ತಿಲ್ಲದ ನಾವೇನು ರೈತರು ಅಂತ ಕಸಂದ್ರೆ ಪೂರ್ತಿ ದಡ್ರದೇವೆ ನಾವು ನಮಗೆ ಕಾನೂನಿನ ಅಭ್ಯಾಸ ಇಲ್ಲ ನಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ನಮಗೇನು ಕಲ್ಪನೆ ಇಲ್ಲೇನ ಇವ್ರು ಹೇಳ್ತಾರ್ರಿ ಪ್ರಧಾನಮಂತ್ರಿಗಳು ಎಕ್ಸ್ಪೋರ್ಟ್ ಒಂದು ಅಕ್ಷರ ತೋರಿಸಂತನ್ರಿ ಅವ್ರಿಗೆ ಈ ಹೊಸ ಕಾನೂನೊಳಗೆ ಎಕ್ಸ್ಪೋರ್ಟ್ಗೆ ಅವಕಾಶ ಇದೆ ಅಂತ ಕಸಂತನ್ನುವಂಥದ್ದು ಒಂದು ಅಕ್ಷರ ತೋರಿಸ್ಕೊಡೋ ಅಂತ ಕಸಂತಂದ್ರೆ ನಾ ಚಾಲೆಂಜ್ ಕೊಡ್ತೇನೆ ಯಾಕೆ ನಾವು ಅಷ್ಟು ದಡ್ಡಿರ್ತೀವಲ್ಲ ಯಾಕೆ ಈ ರೀತಿ ಮಿಸ್ಗೈಡ್ ಮಾಡ್ತಾರೆ ಇವರು ಇವರು ಕೇವಲ ಖರ್ಚು ಮೇಲೆ ಕೊಡ್ರಾಕ ಈ ದೇಶ ಎಲ್ಲ ತಮ್ಮ ಕಪಿಮುಷ್ಟಿಯೊಳಗೆ ಇಟ್ಕೊಳಕ ಅವ್ರಿಗೆ ಈಗಾಗಲೇ ಭಾರತದ ಎಲ್ಲ ವೇಸ್ಟ್ ಲ್ಯಾಂಡ್ ಯಾಕೆ ಬಡವ್ರು ಇರಾಕಿಲ್ಲ ಯಾಕೆ ಪಾಪ ಕೊಟ್ಟಿದ್ರೆ ಅವ್ರು ಬದುಕ್ತಿರಾಕಿಲ್ಲ ಅದ್ರೊಳಗ ಎಲ್ಲ ನೀವೇ ಖರೀದಿ ಮಾಡಿರಿ ಅವ್ನು ನಿನ್ನೆ ಏನು ಐ ಟಿ ಸಿ ಮ್ಯಾನೇಜರ್ ಹೇಳಕತ್ತಾನ್ರಿ ಯಾವ ಎಮ್ ಡಿ ಇಲ್ಲ ಅದನ್ನೆಲ್ಲ ಸಮೃದ್ಧ ಪ್ರದೇಶ ಮಾಡ್ತೀವಿ ದೇಶದೊಳಗೆ ಆಹಾರ ಉತ್ಪಾದನೆ ಡಬಲ್ ಮಾಡ್ತೀವಿ ಅಂತ ಕಸಂತ ಹೇಳಕತ್ತಿದ್ದ ನಾವು ಇವ್ ಹೇಳ್ತಾ ಸ್ಪೋಕ್ಸ್ ಪರ್ಸನ್ ಬಿ ಜೆ ಪಿ ಇವ ರಾಷ್ಟ್ರಮಟ್ಟದ ಸ್ಪೋಕ್ಸ್ ಪರ್ಸನ್ ಹೇಳ್ತಾನೆ ಇವ ಮತ್ತೊಬ್ಬ ಹೇಳ್ತಾನೆ ಹೌದು ಕೇವಲ ಖಲಿಸ್ತಾನಿ ಜನ ಬಂದು ಕಸ ಚಳವಳಿ ಮಾಡಾಕತ್ತಿದ್ದಾರಂತೇಳಿ ಯಾಕೆ ನಿಮಗೆ ಕಾಯ್ದೆ ಇಲ್ಲ ಏನ್ರಿ ನೀವು ಸಣ್ಣ ಸರ್ಕಾರ ಏನು ನೀವು ಭಾರತ ಸರ್ಕಾರ ಅಂದ್ರೆ ಹಾಕ್ರಿ ಅವ್ರನ್ನ ಜೈಲಿಗೆ ಯಾರ್ಯಾರು ಪ್ರೂವ್ ಮಾಡಿರಿ ಅವ ಖಲಿಸ್ತಾನಿ ಖಲಿಸ್ತಾನದ ಅವನ ಉದ್ದೇಶನೇ ಬೇರೆ ಐತಿ ರೈತರ ಸೋವಿನೊಳಗೆ ಅವ ಬಂದಾನಂತೆ ಕಸ ಅಂತನ್ನುವಂಥದ್ದು ಪ್ರೂವ್ ಮಾಡಿ ಕಸ ಅವ್ನಿಗೆ ಜೈಲಿಗೆ ಕಳಿಸ್ರಿ ಯಾಕೆ ರನ್ನಿಂಗ್ ಹೋಗ್ತಿ ಅದಕ್ಕೊಂಥರ ಲಿವಿ ಲಿವಿ ಒದ್ದಾಡುವಂಥ ಸರ್ಕಾರ ಇದು ಸ್ವಂತ ಶಕ್ತಿ ಇಲ್ಲದಂಥ ಒಂದು ಕರ್ನಾಟಕ ಸರ್ಕಾರ ಇದು ಸ್ವಶಕ್ತಿ ಇಲ್ಲ ಇದಕ್ಕೆ ಇದು ವೆಂಟ್ರಿಲಾಕ್ ಇದ್ದಂಗೆ ಐತ್ರಿ ವೆಂಟ್ರಿಲಾಕ್ ಅಂತಾರೆ ಇದು ಗೊಂಬಿ ಬಾಯಿ ಬಡಿತಿರ್ತೈತಿ ಹಿಂದೊಬ್ಬ ಮಾತಾಡ್ತಿರ್ತಾನಲ್ಲ ಹಂಗೆ ಅಲ್ಲಿ ಏನು ಅಮಿತ್ ಶಾ ಮಾತಾಡಿದ್ದ ಇಲ್ಲಿ ಬಾಯಿ ಬಡ್ಕೊತಿರ್ತೈತಿ ಈ ಸರ್ಕಾರ